ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಇವತ್ತು ನಾನೊಂದು ಈಸಿ ರೆಸಿಪಿ ಜೊತೆ ಬಂದಿದ್ದೀನಿ. 10 ಮಿನಿಟ್ಸಲ್ಲಿ ಮಾಡಿಬಿಡ್ಬೋದು ನೀವು. ಇದು ಬೇಬಿ ಕಾರ್ನ್ ಸ್ಟಿಕ್ ಅಂತ, ಈಸಿಯಾಗಿ ಮಾಡ್ಕೋಬೋದು. ಮತ್ತು ಅದೇ ಬಜ್ಜಿ ಬೋಂಡಾ ತಿಂದು ಬೇಜಾರು ಬಂದಿದ್ದಿದ್ರೆ ಈ ಥರ ಒಂದು ಟ್ರೈ ಮಾಡಿ ನೋಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬೇಬಿ ಕಾರ್ನ್ ಸ್ಟಿಕ್ ಮಾಡೋದಕ್ಕೀಗ ಇಲ್ಲಿ ನಾನು ಬೇಬಿ ಕಾರ್ನ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಹೀಗಿದೆ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟೇ ಉದ್ದನೇ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇವಾಗ ಇದನ್ನು ಫುಲ್ ಒಂದು ಬೌಲಿಗೆ ಹಾಕೊಳ್ತೀನಿ. ಈಗಿದ್ದಕ್ಕೆ ಇದೊಂದು 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಇದಕ್ಕೆ ಈ ಸ್ಪೂನ್ನಲ್ಲಿ 4 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಫಸ್ಟು ಈ ಕಡಲೆ ಹಿಟ್ಟು ಹಾಕೊಂಡ್ಬಿಡೋಣ ಇದಕ್ಕೆ. ಆಮೇಲೆ ಇದೇ ಸ್ಪೂನ್ನಲ್ಲಿ 2 ಸ್ಪೂನು ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ನೀವು ಕಾರ್ನ್ಫ್ಲೋರ್ ಇಲ್ಲ ಅಂದರೆ ಅಕ್ಕಿ ಹಿಟ್ಟು ಬಳಸ್ಕೋಬೋದು, ಇದಕ್ಕೆ ಅದು ಚೆನ್ನಾಗಿರುತ್ತೆ. ಇದರಲ್ಲೇ 1 ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ತಾ ಇದ್ದೀನಿ. 1/4 ಸ್ಪೂನು ಚಾಟ್ ಮಸಾಲ. ಇವಾಗ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಸ್ವಲ್ಪ ಅಜ್ವಾಯಿನ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸ್ವಲ್ಪ. ಇದನ್ನ ಸ್ವಲ್ಪ ಕ್ರಶ್ ಮಾಡಿ ಹಾಕೊಂಬಿಡಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಚಿಮುಕಿಸ್ಕೊಂಡು ಇದನ್ನ ಕಲಸ್ಕೋಬೇಕು. ತೀರಾ ನೀರು ಮಾಡ್ಕೋಬೇಡಿ, ಸ್ವಲ್ಪ ನೀರು ಚಿಮುಕಿಸ್ಕೊಂಡ್ರೆ ಸಾಕು. ಇದೆಲ್ಲದು ಮಸಾಲ ಇದಕ್ಕೆ ಕೋಟ್ ಆದ್ರೆ ಕರೆಕ್ಟ್ ಆಗುತ್ತೆ. ನೋಡಿ, ಈ ತರ ಇರಬೇಕು. ತುಂಬಾ ನೀರು ಮಾಡ್ಕೋಬೇಡಿ. ಇವಾಗ ಇದನ್ನ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಎಣ್ಣೆ ಕಾದಿದೆ, ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಒಂದೊಂದೇ ಹಾಕೊಳ್ಳಿ ಸಪರೇಟ್ ಆಗಿ. 1 ಸೆಕೆಂಡ್ ಅದು ಫ್ರೈ ಆಗ್ಲಿ, ಆಮೇಲೆ ಹಾಕಿ, ಇಲ್ಲಾಂದ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಇದನ್ನ ಸಿಮ್ಮಲ್ ಇಟ್ಕೊಂಡೇ ಮಾಡಿ, ಚೆನ್ನಾಗಿ ಬೇಯಬೇಕು ಬೇಬಿ ಕಾರ್ನ್. ನೋಡಿ ಈ ತರ ಆಗಿದೆ. ಇವಾಗ ಇದು ಆಗಿದೆ, ತೆಗಿತಾ ಇದ್ದೀನಿ. ಇದೇ ತರ ಎಲ್ಲ ಬೇಬಿ ಕಾರ್ನ್ ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ನೋಡಿದ್ರಲ್ಲ ಬೇಬಿ ಕಾರ್ನ್ ಸ್ಟಿಕ್ ಹೇಗೆ ಮಾಡೋದು ಅಂತ, ಈಸಿಯಾಗಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.